ಎರಡೇ ಹೇಳಿದೆ ನಾನು ರೂಲ್ಸ್ ಏನಿರುತ್ತೆ ಪ್ರೊಸೀಜರ್ ಏನಿದೆ ಇವತ್ತಿನ ತನಕ ಏನು ನಡ್ಕೊಂಡು ಬಂದಿದೆ ಅದು ಸಂಬಂಧಪಟ್ಟ ಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಸ್ವಾಭಾವಿಕ ಬಿಡುಗಡೆ ಮಾಡಬೇಕು ಪದ್ಧತಿ ಇಲ್ಲ ನಮ್ಮ ಇಲಾಖೆ ಅಂತ ಹೋಗುತ್ತಲ್ಲ ಇಷ್ಟು ಹಣ ಬಿಡುಗಡೆ ಮಾಡಿ ಅಂತ ಬಿಡಬೇಕಾದ್ದು ಪದ್ಧತಿ ಕಳೆದ ಬಜೆಟ್ನಲ್ಲಿ ನೆನಪಿಟ್ಕೊಳ್ಳಿ ಯಾವ ರೀತಿ ಪ್ರೈಮ್ ಮಿನಿಸ್ಟರ್ ರಸ್ತೆ ಇದೆಯಲ್ಲ ಪಿಎಂಜಿಎಸ್ವೈ ಅದೇ ಪ್ರಕಾರ ಬಜೆಟ್ನಲ್ಲಿ ಸುಮಾರ್ಗ ಅನ್ನಂತ ಹೆಸರಿನಲ್ಲಿ ನೀವು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಎಲ್ಲ ತಾಲೂಕುಗಳಿಗೆ ರಸ್ತೆ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಬೇಕು ಅಂತ 20000 ಕೋಟಿ ಸಾರಿ 20000 ಕಿಲೋಮೀಟರ್ ಮಾಡ್ತೀವಿ ಅಂತ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರು 780 ಕೋಟಿ ನಾನು ಮತ್ತೆ ಮತ್ತೆ 80 ಪತ್ರವನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗೆ ಕಳಿಸಿದೆ ಬರಲಿಲ್ಲ 1 ರೂಪಾಯಿ ದುಡ್ಡು ಬರಲಿಲ್ಲ ಮುಗಿದ ಒಂದು ವರ್ಷ ಬಿಡಿ ಆದ್ರೆ ಬಾಕಿ ಇನ್ನು 2000 3000 ಜಿಲ್ಲೆನ ಕೋಟಿ ಎಷ್ಟು ಬಾಕಿ ಇದೆ ಇಲ್ಲ ಬಾಕಿ ಹಿಂದಿನ ಕಾಮಗಾರಿ ಹಿಂದಿನ ಕಾಮಗಾರಿಗಳಿದನೆ ಹಣಗಡೆ ಬಿಡುಗಡೆ ಆಗಿಲ್ಲ 2000 ಜಿಲ್ಲೆ ಕೋಟಿ ಇರಲಿ ಈ ಮಧ್ಯೆ ಇರ್ತಿ 1299 ಕೋಟಿನ ನಮ್ಮ ಗಮನಕ್ಕೆ ಬರದೇನೆ ಯಾಕೆ ತಂದ್ರು ಇದಕ್ಕೆ ಯಾರು ದಾರಿ ತಪ್ಪಿಸಿದ್ರು ನಾನು ಮತ್ತೆ ಹೇಳ್ತೀನಿ ಯಡಿಯೂರಪ್ಪನವರು ನನ್ನ ಸಂಬಂಧ ಕೆಲವು ವಿಚಾರದಲ್ಲಿ ನಾವು ನನಗೂ ಅವರಿಗೂ ದೂರವೇ ಎಲ್ಲ ವಿಚಾರ ಅಂತ ಹೇಳಲ್ಲ ನಾನು ಅವರು ಅನೇಕ ದೊಡ್ಡ ಹೋರಾಟಗಾರರು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರೋದಕ್ಕೆ ಅವರದ್ದು ಕೂಡ ಸಂಘಟನೆದ ಶಕ್ತಿ ಜೊತೆಗೆ ಅವರದ್ದು ಇದೆ ಆದರೆ ಕೆಜಿಪಿ ಮಾಡಿದಾಗ ಸುಮ್ಮನೆ ಇರಬೇಕಾ ನನ್ನ ಜಾಯಮಾನ ಅಲ್ಲ ಅದು ನಾನು ಸಂಘಟನೆಯಿಂದ ಬಂದಿದ್ದೀನಿ ಒಂದು ವಿಚಾರ ಸಿದ್ಧಾಂತ ಒಪ್ಪಿಕೊಂಡು ಬಂದಿದ್ದೀನಿ ಯಾ ಈ ಸಿದ್ದರಾಮಯ್ಯ ಹೇಳಿದಾಗಲೂ ಭಾಳ ಸರಿ ಹೇಳಿರ್ಬೋದು ಕೇಳಿರ್ಬೋದು ನೀವು ಎಷ್ಟು ಪಕ್ಷ ನೀವು ಹೋಗಿ ಬಂದಿದ್ದೀರಿ ನನ್ನ ತಾಯಿ ಅಂತ ಒಂದು ಪಕ್ಷಕ್ಕೆ ಅಂದ್ಕೊಂಡಿದ್ದೀನಿ ನೀವು ಅಂದ್ಕೊಂಡಿದ್ದೀರಿ ಹಾಗೆ ಯಡಿಯೂರಪ್ಪನವರು ಬೇರೆ ಪಕ್ಷಕ್ಕೆ ಹೋಗಿ ಹೋದರು ಬಂದರು ಆದರೂ ಕೂಡ ಪಕ್ಷದ ಹಿತದೃಷ್ಟಿಯಿಂದ ಸಂಘಟನೆ ಹಿತದೃಷ್ಟಿಯಿಂದ ರಾಜ್ಯದ ಹಿತದೃಷ್ಟಿಯಿಂದ ಹೊಂದ್ಕೊಂಡು ಎಲ್ಲೆಲ್ಲಿ ಹೊಂದ್ಕೋಬೇಕು ಹೊಂದ್ಕೊಂಡು ಹೋಗ್ತಾ ಇದ್ದೀವಿ ಈ ರೀತಿ ಬಂದಂಥ ಸಂದರ್ಭದಲ್ಲಿ ಇದು ವೈಯಕ್ತಿಕ ವಿಚಾರ ಅಲ್ಲ ಅಂತ ಆದ್ಮೇಲೆ ಈಗ ಈ ಒಂದು ಪರಿಸ್ಥಿತಿ ಬಂದಿದೆ ಅಲ್ಲ ಈಶ್ವರಪ್ಪನವರಿಗೆ ಮಾತ್ರ ಈ ರೀತಿ ಆಗಿರುವಂತದ್ದು ಬೇರೆ ಸಚಿವರುಗಳಿಗೂ ಕೂಡ ಈ ರೀತಿ ಆಗಿದ್ಯಾ ಅವರವರಿಗೆ ಕೇಳಬೇಕಪ್ಪ ಒಬ್ಬೊಬ್ಬರು ಹೇಳ್ರಪ್ಪ ಈ ಅಸೆಂಬ್ಲಿನಲ್ಲಿ ಕಾಂಗ್ರೆಸ್ನವರು ಜೆ ಡಿ ಎಸ್ನವರು ಹಿಂಗೆ ಬಡದಾಡೋ ಒಬ್ಬೊಬ್ರು ಮಾತಾಡ್ರಿ ಹಿಂಗ್ ಬರೋಣ ಹಿಂಗ್ ಬರೋಣ ಹೇಳಿ ಪತ್ರವನ್ನ ಬರೆಯೋದಕ್ಕಿಂತ ಮುಂಚಿತವಾಗಿ ತಾವೇನಾದ್ರೂ ಯಡಿಯೂರಪ್ಪನವ್ರ ಮಾತಾಡಿದ್ರ ಇಲ್ಲ ಪ್ರಯತ್ನ ಮಾಡಲಿಲ್ಲ ಇಲ್ಲ ನೇರ ಪತ್ರನೇ ಬರೆದಿದ್ದೀನಿ ಅಂದಲ್ಲ ಯಡಿಯೂರಪ್ಪನವ್ರ ಕೇಳಪ್ಪ ಯಡಿಯೂರಪ್ಪನವರಿಗೆ ಆಡಳಿತಕ್ಕೆ ಸಂಬಂಧಪಟ್ಟ ವಿಚಾರವನ್ನ ನೇರವಾಗಿ ಅವರಿಗೆ ಮತ್ತೆ ಪತ್ರನೇ ಬರೆದಿದ್ದೀನಿ ಅದೇ ರೀತಿ ಅಧಿಕೃತ ಪತ್ರವನ್ನ ನಾನು ರಾಜ್ಯಪಾಲರಿಗೂ ಬರೆದೆ ಅದೇ ವಿಚಾರಕ್ಕೆ ಮತ್ತೆ ಅವ್ರ ಹತ್ರ ಹೋಗಿ ಕೆಲವು ಪತ್ರಿಕೆಗಳು ಬಂದಿದೆಯಲ್ಲ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ವಿರುದ್ಧ ದೂರು ಯಡಿಯೂರಪ್ಪನವ್ರ ವಿರುದ್ಧ ಸಂಘರ್ಷ ಅಲ್ಲ ರಾಜ್ಯಪಾಲರು 9 ಬಾರಿ ಗುಜರಾತ್ನಲ್ಲಿ ಅರ್ಥ ಸಚಿವರು ನಾನು ಅವ್ರ ಹತ್ರ ಅನೇಕ ವಿಚಾರಗಳು ತಿಳ್ಕೋಬೇಕಾಗಿತ್ತು ಇದು ಸರಿನಾ ತಪ್ಪು ಅಂತ ನನಗೆ ಅವ್ರ ಮಾರ್ಗದರ್ಶನ ತಗೊಳಕ್ಕೆ ಹೋಗಿದ್ದೆ ನಾನು ಎಲ್ಲೂ ಕೂಡ ಆ ಪತ್ರದಲ್ಲೂ ಕೂಡ ಯಡಿಯೂರಪ್ಪನವ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ ನಾನು ಹೇಳಕ್ಕೆ ಹೋಗಿಲ್ಲ ಹೇಳೋದೂ ಇಲ್ಲ ಅವ್ರ ನನ್ನ ಮುಖ್ಯಮಂತ್ರಿ ಅವ್ರ ಮೇಲೆ ವಿಶ್ವಾಸ ಇಲ್ಲವಂತ ನೂರಕ್ಕೆ ನೂರು ಇದೆ ಆದರೆ ಯಾಕೆ ಹೋಗಿದೆ ಅಂತಂದರೆ ಈ ರೀತಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಕಾನೂನು ರೂಲ್ಸ್ ಮೀರೋಗಿದೆ ಪ್ರೊಸೀಜರ್ ಮೀರೋಗಿದೆ ನೀವಾದರೂ ಅವ್ರಿಗೆ ತಿಳಿಸಿ ನನಗೂ ನನಗೂ ಮಾರ್ಗದರ್ಶನ ಮಾಡಿ ಅಂತ ಹೋಗಿದ್ದೆ ನಾನು ಅದನ್ನು ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರ ಹತ್ರ ದೂರು ನಾನು ಅದಕ್ಕೆ ಹೇಳ್ತೀನಲ್ಲ ಯಾರೇ ಏನೇ ಪತ್ರಿಕೆಗಳು ಬರ್ ಅನೇಕ ಪತ್ರಕರ್ತರು ಬಹಳ ನಾನು ಈ ಸಂದರ್ಭ ನೆನಪು ಮಾಡ್ಕೋತೀನಿ ಎಷ್ಟು ನನಗೆ ಅಪ್ರಿಸಿಯೇಷನ್ ಅಪ್ರಿಸಿಯೇಟ್ ಮಾಡಿದೆ ಅಂದರೆ ಅಷ್ಟಿಷ್ಟಲ್ಲ ಟಿ ವಿ ಮಾಧ್ಯಮದರು ಸ್ನೇಹಿತರು ಅನೇಕರು ಅಪ್ರಿಷಿಯೇಟ್ ಮಾಡಿದ್ರು ಒಳ್ಳೆ ದಿಟ್ಟ ಹೆಜ್ಜೆ ಇಟ್ಟಿದ್ದೀರಿ ಅಂತ ಕೊಟ್ಟಿಲ್ಲ ಏನೂ ಬಂದಿಲ್ಲ ಇಲ್ಲ 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 ನಾನು ನಾನು ಅದಕ್ಕೆ ನಾನು ಇಲ್ಲಿ ಈ ರಾಜ್ಯಪಾಲರನ್ನ ಹೋಗಿ ಬಂದಿದ್ದು ನೀವು ಪ್ರಶ್ನೆ ಕೇಳಿದ್ರಿ ಹೋಗಿ ಬಂದಿದ್ದು ಮಾರ್ಗದರ್ಶನ ತಗೊಂಡ್ಬಂದಿದ್ದೀನಿ ಏನು ಹೇಳಿದ್ರು ನಾನು ಹೇಳಲ್ಲ ತಡೆಯೋಣ ನಿನ್ ಮತ್ ಬರ್ತ ಹೇಳಪ್ಪ ದೂರು ಕೊಟ್ಟಿಲ್ಲ ಮತ್ತೆ ಹೇಳ್ತಿದ್ದೀನಿ ದೂರಲ್ಲ ಮತ್ ವೈಟ್ ಪ್ಲೀಸ್ ಹಿಯರ್ ನಾನು ಯಾರಿಗೂ ದೂರು ಕೊಟ್ಟಿಲ್ಲ ಏನು ಈ ಇಲಾಖೆಯಲ್ಲಿ ಮಂತ್ರಿಯಾಗಿ ನಾನು ಪೋಸ್ಟ್ಮ್ಯಾನ್ ಅಲ್ಲ ಯಾವುದೇ ಇಲಾಖೆಯ ಮಂತ್ರಿ ಪೋಸ್ಟ್ಮ್ಯಾನ್ಗಳಲ್ಲ
ಅವರ ಇಲಾಖೆಗೆ ಬಂದಂತ ದುಡ್ಡನ್ನ ಯಾವ ರೂಪದಲ್ಲಿ ಬಳಸಿಕೊಳ್ಳಬೇಕು ಅಂತ ತೀರ್ಮಾನ ಮಾಡಿದ ಆ ಮಂತ್ರಿ ಬಜೆಟ್ ಮುಂಚೆಯೇ ಮುಖ್ಯಮಂತ್ರಿಗಳ ಜೊತೆಗೆ ಕೂತು ಚರ್ಚೆ ಮಾಡಿ ಆ ಮುಖಾಂತರ ಬಜೆಟ್ ಅಲ್ಲಿ ಕೆಲವು ಬರುತ್ತೆ ಅಥವಾ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಎಷ್ಟು ಹಣ ನಮಗೆ ಇಟ್ಟಿರ್ತಾರೆ ಅದನ್ನ ನಾವು ಹಂಚಿಕೆ ಮಾಡ್ಕೊತೀವಿ ಈ ರೀತಿ ನಾವು ಯಾವುದು ದೂರು ಮುಖ್ಯಮಂತ್ರಿಯ ಬಗ್ಗೆ ಕೇಂದ್ರ ನಾಯಕರು ಇರಬಹುದು ಅರುಣ್ ಸಿಂಗ್ ಇರಬಹುದು ರಾಜ್ಯಪಾಲರು ಇರಬಹುದು ರಾಜ್ಯ ಅಧ್ಯಕ್ಷ ಇರಬಹುದು ಸಿಟಿ ರವಿ ಇರಬಹುದು ಯಾರಿಗೂ ದೂರು ಕೊಟ್ಟಿಲ್ಲ ಏನು ಘಟನೆ ನಡೆದಿದೆ ಅದು ಗಮನಕ್ಕೆ ತಂದಿದೆ ಸಿಎಂ ಗೆ ಹೇಳಿಲ್ವಾ ಅಂತ ಗೊತ್ತಿಲ್ಲ ಸರ್ ದೆಹಲಿಯಲ್ಲಿ ತಮ್ಮ ರಾಜ್ಯ ಉಸ್ತುವಾರಿಗಳೇ ಹೇಳ್ತಾರೆ ಈ ರೀತಿಯಾಗಿ ಬಹಿರಂಗವಾಗಿ ಪತ್ರವನ್ನ ಬರೆಯೋದು ತಪ್ಪು ನಾನು ಹೇಳ್ತೇನೆ ಅವರಿಗೆ ಅಂತ ಹೇಳ್ತಾರೆ ಹಾಗಾಗಿ ಅವರ ಒಂದು ಆಧಾರದ ಮೇಲೆ ನಾವು ತಮ್ಮ ಕೇಳ್ತಾರೆ ಅಂತ ಅವರ ಅಭಿಪ್ರಾಯ ಅದಿದೆ ನಾನು ಅವರ ಗಮನಕ್ಕೆ ತಂದೆ ತಂದಂತ ಸಂದರ್ಭದಲ್ಲಿ ಸ್ಟೇ ಮಾಡು ಅಂತ ತುಂಬಾ ಸ್ಪಷ್ಟವಾಗಿ ಹೇಳಿ ಸ್ಟೇ ಮಾಡಿದ್ದೀನಿ ರಾಜ್ಯಪಾಲರ ಹತ್ರ ಹೋಗಿದ್ದು ತಪ್ಪು ಅಂತ ಅವರ ಅಭಿಪ್ರಾಯ ಇದೆ ನಾನು ಅವರ ಹತ್ರ ಮಾತಾಡ್ತೀನಿ ತಪ್ಪು ಸರಿ ಸ್ವಲ್ಪ ತಡೆಯೋಣ ಮುಗಿಸ್ಬಿಡ್ತೀನಿ ತಪ್ಪು ಸರಿನೋ ಅಂತ ಅಂದ್ಕೊಂಡು ಅವರಿಗೂ ಕೂಡ ನಾನು ಕನ್ವಿನ್ಸ್ ಮಾಡ್ತೀನಿ ಹಣಕಾಸಿನ ಇಲಾಖೆ ನಮ್ಮ ಗಮನಕ್ಕೆ ಬರದು ನೇರವಾಗಿ ಹಂಚಿರೋದು ಮೊದಲನೇ ಬಾರಿ ನಾನು ಇಲ್ಲ ಅಂದಿಲ್ಲರಿ ನಾನು ಪ್ರೊಸೀಜರ್ ರೂಲ್ಸ್ ದುಡ್ಡು ಬಂದಿದ್ದು ಒಂದೇ ಲೆಕ್ಕ ಇಟ್ಕೋಬೇಡಿ ನಾಳೆ ಇನ್ಯಾವುದೋ ಮುಖ್ಯಮಂತ್ರಿ ಬರ್ತಾರೆ ಇನ್ಯಾರೋ ಹಣಕಾಸಿನ ಪ್ರಧಾನ ಕಾರ್ಯದರ್ಶಿ ಇರ್ತಾರೆ ಅವರಿಷ್ಟ ಬಂದಂಗೆ ಮಾಡೋದೇನು ಯಾಕೆ ಮಂತ್ರಿ ಇರೋ ಯಾಕೆ ಪೋಸ್ಟ್ಪೇನಾ ಅವ್ರು ಮಂತ್ರಿದ್ದ ತಕ್ಷಣ ಹಂಚೋದು ಅದಕ್ಕೆ ಹೇಳ್ತಾ ಇರೋದು ಈಗ ನಾನು ಇದಕ್ಕೂ ಈಗಲೂ ಹೇಳ್ತಾ ಇರೋದು ನಮಗೆ ದುಡ್ಡನ್ನು ಈ ಇಲಾಖೆಯ ಕೆಲವು ಶಾಸಕರಿಗೆ ಕೊಟ್ಟಿರೋದು ನಾನು ಸ್ವಾಗತ ಮಾಡ್ತೀನಿ ಆದರೆ ರೂಲ್ಸ್ ಪ್ರಕಾರ ಪ್ರೊಸೀಜರ್ ಪ್ರಕಾರ ನಡೆಸಿ ಇದು ನನ್ನ ಪ್ರಾರ್ಥನೆ ನಮಗೆ ಕೊಡಿ ನೀವು ಯಾರಿಗೆ ಮಾಡಿದ್ದೀರಲ್ಲ ಒಂದು ಪೈಸಾನು ವ್ಯತ್ಯಾಸ ಆಗಿದಾಗ ಅವರಿಗೆ ಕೊಡೋಕೆ ವ್ಯವಸ್ಥೆ ಮಾಡ್ತೀವಿ ಪ್ರೊಸೀಜರ್ ಪ್ರಕಾರ ರೂಲ್ಸ್ ಪ್ರಕಾರ ಮಾಡಿ ಇದು ನನ್ನ ಪ್ರಾರ್ಥನೆ ನಂಗೆ ಗೊತ್ತಿಲ್ಲ ಬಿಜೆಪಿ ಶಿಸ್ತಿನ ಪಕ್ಷ ಅಂತ ಕರೀತಾರೆ ಇದು ಎಲ್ಲ ಒಂದು ಕಡೆ ಆ ಶಿಸ್ತಿನ ಪರಿಧಿ ಇದೆಯಲ್ಲ ಆ ಚೌಕಟ್ಟನ್ನ ದಾಟಿ ಪಕ್ಷದ ಹಿತದೃಷ್ಟಿ ಧಕ್ಕೆ ಆಗ್ಬೋದಾ ಅಂತ ಯಾವುದೇ ಘಟನೆ ಕಾನೂನನ್ನ ರೂಲ್ಸ್ ಅನ್ನ ಪ್ರೊಸೀಜರ್ ಅನ್ನ ವ್ಯತ್ಯಾಸ ಆದಾಗ ಸರಿ ದಾರಿ ತರದೇ ಶಿಸ್ತು ಹೆಂಗ್ ಬೇಕಾದ್ರೆ ನೋಡ್ಕೊಂಡು ಹೋಗೋದಲ್ಲ ಈಗ ಉದಾಹರಣೆಗೆ ಕೆಲವು ಶಾಸಕರು ಹೇಳಿದ್ದಾರೆ ಕೆಲವು ಜಿಲ್ಲಾ ಪರಿಷತ್ತಿಗೆ ದುಡ್ಡು ಕೊಟ್ಬಿಟ್ಟಿದ್ದಾರೆ ಜಿಲ್ಲಾ ಪರಿಷತ್ ಮೆಂಬರ್ಗಳಿಗೆ ಬೇಕಾಬಿಟ್ಟಿ ಈ ರೀತಿ ಹೇಳಿದ್ದಾರೆ ನಿಜ ಶಾಸಕರಿಗೂ ದುಡ್ಡು ಕೊಟ್ಟಿದ್ದೀವಿ ಈಗ ಬರೀ MLAಗಳಿಗೆ ಕೊಟ್ಟಿದ್ದಾರೆ ಮನೆ ಯಡಿಯೂರಪ್ಪನವರು MLAಗಳು MLCಗಳು ಜಿಲ್ಲಾ ಪರಿಷತ್ ಸದಸ್ಯರುಗಳು ರಾಜ್ಯದಲ್ಲಿ ಈ ಕಾರ್ಯಕರ್ತರುಗಳು ಮಠ ಮಂದಿರಗಳು ಎಲ್ಲ ಸಂಘ ಸಂಸ್ಥೆಗಳು ಅವರವರ ಗ್ರಾಮದಲ್ಲಿ ರಸ್ತೆ ಹಾಳಾಗಿದೆ ಅದಕ್ಕೆ ದುಡ್ಡು ಬೇಕು ಅಂತ ಕೇಳಬೇಕಾದ್ರೆ ಬರೀ MLAಗೆ ಕೊಡಬೇಕು ಅಂತ ಏನಿಲ್ಲ ಗೊತ್ತಿಲ್ಲದೇನೆ ಅವರಿಗೆ ಮಾತು ಹೇಳಿದೆ ನಾನು ಅದಕ್ಕೆ ಹೇಳ್ತೀನಲ್ಲ ಎಲ್ಲ ಪತ್ರಿಕಾಗೋಷ್ಠಿ ಮಾಡಿರೋರಿರ್ಬೋದು ಸಹಿ ಸಂಗ್ರಹ ಪ್ರಯತ್ನ ನಡೆಸಿದ್ರೆ ನಮ್ಮರೇ ಇದು ಈ ಘಟನೆ ಆದಂಥ ಸಂದರ್ಭದಲ್ಲಿ ಸ್ವಲ್ಪ ಮುಖ್ಯಮಂತ್ರಿಗಳ ಪರ ಮಾತಾಡಿದ್ರೆ ಅವ್ರಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಅನ್ನೋಂಥ ದುಃಖದಲ್ಲಿ ಕೆಲವರು ಮಾತಾಡಿರ್ಬೋದು ಮಾತಾಡಾದ್ಮೇಲೂ ನಾನು ಹೇಳ್ದಲ್ಲ ಕೆಲವರು ನನಗೂ ಫೋನ್ ಮಾಡಿದ್ದಾರೆ ಈ ಘಟನೆ ಮುಗಿದ್ಮೇಲೆ ನಾವೆಲ್ಲ ಎಗೇನು ಒಟ್ಟಿಗೆನೆ ಈಗಲೂ ಒಟ್ಟಿಗೆನೆ ಇದ್ದೀವಿ ಏನು ದೂರ ದೂರ ಹೋಗಕ್ಕೆ ಸಾಧ್ಯ ಏನಿಲ್ಲ ನೂರಕ್ಕೆ ನೂರು ಬಗೆ ಹರಿಯತ್ತೆ ಚುನಾವಣೆ ಸ್ವಲ್ಪ ತಡೆಯೋಣ ಸ್ವಲ್ಪ ಒಂದು ನಿಮಿಷ ಪ್ಲೀಸ್ ಚುನಾವಣೆ ಮುಗಿತಿದ್ದಂಗೆ ನಮ್ದು ಅದಕ್ಕೆ ಇದೊಂದೇ ಪಕ್ಷ ಹೇಳೋರು ಕೇಳೋರು ಪಕ್ಷ ಕೇಂದ್ರ ನಾಯಕರಿಗಾಗಲೇ ನಿನ್ನೆ ನನಗೆ ಮಾತಾಡಿದ್ದಾರೆ ರಾಜ್ಯಾಧ್ಯಕ್ಷರು ಎಲ್ಲ ನನಗೆ ಮಾತಾಡಿದ್ದಾರೆ ಕೂತ್ಕೊಂಡು ಬಗೆಹರಿಸಲ್ಲ ಅಂತ ಮಾತು ಹೇಳಿ ಬಗೆಹರಿಯುತ್ತೆ ನಿಮ್ಮ ಪೇಪರ್ಲ್ಲಿ ನೋಡಿದೆ ನಾನು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಅವ್ರಿಗೂ ಕೂಡ ಇದನ್ನ ಅವ್ರ ಗಮನಕ್ಕೂ ತಂದೆ ಕೊನೆಗೆ ಅವರೆಲ್ಲರೂ ಕೂಡ ಏನು ಹೇಳಿದ್ರು ಈ ರೀತಿ ಉಲ್ಲಂಘನೆ ಮಾಡೋದು ಸರಿ ಹೋಗ್ಲಿಕ್ಕಿಲ್ಲ ಇದನ್ನು ತಕ್ಷಣ ನೀವು ಸರ್ ಅಂದು ಅವ್ರು ಹೇಳಿದ ಪದಗಳು ಹೇಳಲ್ಲ ನಾನು ಇಲ್ಲಿ ಗೊತ್ತಿಲ್ಲ ಅಂದೆ ಇರಬಹುದು ಅಂತ ನಾನು ಹೇಳ್ತಾ ಇದ್ದೀನಿ ಮತ್ತೆ ಹೇಳ್ತಾ ಇದ್ದೀನಿ ಯಾರೋ ಹೇಳಿರ್ಬೋದು ಯಾಕೆಂತಂದ್ರೆ ಯಡಿಯೂರಪ್ಪನವರು ಕೂಡ ಜನಪರ ಹೋರಾಟಗಾರರು ರೈತ ಹೋರಾಟಗಾರರು ಕಾನೂನು ತಜ್ಞರಲ್ಲ ನಾನು ಕಾನೂನು ತಜ್ಞ ಅಲ್ಲ ನಾನು ಸಾಮಾನ್ಯ ಒಬ್ಬ ಕಾರ್ಯಕರ್ತ ಕಾನೂನು ತಜ್ಞರಾಗಿದ್ದಿದ್ರೆ ನನ್ನ ಮತ್ತು ಯಡಿಯೂರಪ್ಪನವ್ರ ಮಧ್ಯೆನೂ ಇದು ಬರಕ್ಕೆ ನಾವು ಬಿಡ್ತಿರ್ಲಿಲ್ಲ ಯಾರೋ ಮಾಡಿದ್ದಾರೆ ಬದುಕು ಒಳ್ಳೇದಾಗತ್ತೆ ಅಂತ ಅವ್ರಿಗೆ ಅನಿಸಿರ್ಬೋದು ಈ ಪ್ರಶ್ನೆ ನಾನು ಯಾಕೆ ಪತ್ರಿಕಾಗೋಷ್ಠಿನಲ್ಲಿ ಹೇಳಕ್ಕೆ ಪರಿಸ್ಥಿತಿ ಬಂದಿದ್ದೀನಿ ಅಂತಂದರೆ ನಿನ್ನೆ ಪತ್ರಿಕೆ ಟಿ ವಿನಲ್ಲಿ
ಸಹಿ ಸಂಗ್ರಹ ರಾಜೀನಾಮೆ ಗುಚ್ಚಾಟನೆ ಏನಂತದು ಏನೇನೋ ಬಂದ್ಬಿಡ್ತು ಖಾತೆ ಬದಲಾವಣೆ ಸ್ವಾಮಿ ನಾನು ಕೇಳ್ರಿ ನಾನು ಯಾರು ರೆಡಿ ಹೋಗಕ್ಕೆ ನಾನು ಬಿಜೆಪಿ ಸಾಮಾನ್ಯ ಕಾರ್ಯಕರ್ತ ನಮ್ಮ ತಂದೆ ಒಂದು ಅಡಕೆ ಮಂಡಿ ಗುಮಾಸ್ತ ನಮ್ಮ ತಾಯಿ ಅಡಕೆ ಮಂಡಿ ಕೂಲಿ ಮಾಡ್ತಿದ್ದವರು ಉಪಮುಖ್ಯಮಂತ್ರಿ ಆಗಿದ್ದಂಥ ವ್ಯಕ್ತಿ ಈ ಪಾರ್ಟಿ ನಂಗೆ ಬಂದಿರಬೇಕಾರೆ ನಾನು ಯಾರು ತೀರ್ಮಾನ ಮಾಡೋಕೆ ಪಕ್ಷ ತೀರ್ಮಾನ ಮಾಡುತ್ತೆ ನಾನು ಮಾಡಿದ ಸರಿನೋ ತಪ್ಪು ಬೇರೆ ಯಾರು ಮಾಡಿದ್ರೆ ಸರಿನೋ ತಪ್ಪು ಪಾರ್ಟಿ ತೀರ್ಮಾನ ಮಾಡುತ್ತೆ ಪಾರ್ಟಿಗೆ ತೀರ್ಮಾನಕ್ಕೆ ನಾನು ಬದ್ಧ ಸರ್ ಧನ್ಯವಾದ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದುಗೌಡ ಈ ಸಂಜೆ ಹೊಸ ಯೂಟ್ಯೂಬ್ ಚಾನೆಲ್ ಲಾಂಚ್ ಮಾಡಿದೆ ಪ್ರತಿಯೊಬ್ಬರು ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ